वेलकम टू टीएफसी किचन इवत्तु निमगे मनेयल्ली सिंपल आगि केएफसी चिकन हेगे मनेयल्ली माडोदु अंत हेळ्कोड्तीनि बन्नि नोडोण 1 केजि चिकन तगोंडिद्दीनि चेन्नागिरो बोन पीस इत्तरे तुंबा चेन्नागिरुत्तवे अद तिन्नुवागलू ओंदु डिफरेंट टेस्टी आगुत्ते बोनलेस आद्रे बोनलेस आगिद्रे अष्टु चेन्नागिरल्ल ಈಗ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಮಸಾಲೆ ಹಾಕುವ ಚೆನ್ನಾಗಿ ಮೂರು ಬಾರಿ ಚೆನ್ನಾಗಿ ತೊಳಿಬೇಕು ಚಿಕನನ್ನು ಅದರಲ್ಲಿ ರಕ್ತ ಕಲೆ ಎಲ್ಲ ಹೋಗಬೇಕು ಎರಡು ಕೆ ಎಫ್ ಸಿ ಚಿಕನ್ ಪೌಡರ್ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಈ ಪೌಡರ್ನಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇದರಲ್ಲಿ ಮಿಕ್ಸ್ ಆಗಿದೆ ಇದು ಕೇರಳದಲ್ಲಿ ಸಿಗುವಂತಹ ಒಂದು ಅನ ಚಿಕನ್ ಮಸಾಲ ಅಂತ ತುಂಬ ಟೇಸ್ಟಿ ಆಗುತ್ತವೆ ಈ ಕೆ ಎಫ್ ಸಿಯಲ್ಲಿ ಹೇಗೆ ಥರ ಮಾಡ್ತಾರೆ ಅದೇ ಸೇಮ್ ಕೆ ಎಫ್ ಸಿಯಲ್ಲಿ ತಿನ್ನುವ ಅದೇ ಫೀಲ್ ಇರ್ತವೆ ಇದರಲ್ಲಿ ನನಗೆ ಮಿಕ್ಸ್ ಮಾಡುವ ಕೈಯಲ್ಲಿ ನೋಡಿ ಇದೇ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಇದರಲ್ಲಿ ಇದನ್ನು ಫ್ರಿಡ್ಜಲ್ಲಿ ಒಂದು ಅರ್ಧ ಗಂಟೆ ಫ್ರೀಜರಲ್ಲಿ ಇಡಬೇಕು ಆ ಮಸಾಲೆ ಚೆನ್ನಾಗಿರ್ಕೋತ ಇದರಲ್ಲಿ ಗಂಟಾಯಿತು ಇದು ಫ್ರಿಡ್ಜಲ್ಲಿ ಒಳ್ಳೆ ಕೂಲಿಂಗ್ಸ್ ಆಗಿ ಚೆನ್ನಾಗಿದೆ ಈಗ ಮಸಾಲೆ ಎಲ್ಲ ಚೆನ್ನಾಗಿಡ್ಕೊಂಡಿದೆ ಇದರಲ್ಲಿ ಈಗ ಪಾನೆಯಲ್ಲಿ ಎಣ್ಣೆ ಬಿಸಿ ಆಗ್ತಾ ಇದೆ ನಮಗೆ ಬೇಕಾದ ಒಂದು ಸ್ವಲ್ಪ ಒಂದು ಕಾಲು ಕೆ ಜಿಯಷ್ಟು ಮೈದಾ ಸ್ವಲ್ಪ ನೀರು ಮತ್ತು ಚಿಕನ್ ಆಗಿ ತೆಗೆದುಕೊಂಡು ಸ್ವಲ್ಪ ಇದು ಬೋತಾರ ಅಂತ ಇದನ್ನು ಹಾಕಿ ತೆಗೆಯುವಂಥ ಅಷ್ಟೇ ಈಗ ರೆಡಿ ಟು ಮಸಾಲ ಮೈದಲ್ಲಿ ಹಾಕುವ ನಾಲ್ಕು ಒಂದು ಐದು ಚಿಕನ್ ಹಾಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ನೋಡಿ ಈ ಥರ ಚೆನ್ನಾಗಿ ಮೈದಲ್ಲಿ ಮಿಕ್ಸ್ ಆಗಿದೆ ಇದನ್ನು ಈಗ ನೀರೆಲ್ಲ ಹಾಕಬೇಕು ನಾವು ನೀರೆಲ್ಲ ಹಾಕಿ ಒಂದ್ಸಲ ಅದ್ದಿ ತೆಗಿಬೇಕು ಮತ್ತೆ ನಾವು ಮೈದಾದಲ್ಲಿ ಹಾಕ್ಬೇಕು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದನ್ನು ಸೇಮ್ ಕೆ ಎಫ್ ಸಿ ಚಿಕನ್ ಅಲ್ಲಿ ಹೆಂಗೆ ಸಿಗುತ್ತೆ ಕ್ರಿಸ್ಪಿಯಾಗಿ ಅದೇ ತರ ಆಗುತ್ತೆ ಎಣ್ಣೆ ಬಿಸಿ ಆಗಿದೆ ನೋಡಿ ಎಣ್ಣೆ ಬಿಸಿ ಆಗಿದೆ ಅಂತ ನೋಡುವ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ನೋಡಿ ಕೆ ಎಫ್ ಸಿ ಅಲ್ಲಿ ಯಾವ ಥರ ಸಿಗುತ್ತೆ ಸೇಮ್ ಆಗಿದೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಇದೇ ಥರ ಕೆ ಎಫ್ ಸಿ ಅಲ್ಲಿ ಸಿಗುವ ಸೇಮ್ ಥರ ಆಗಿದೆ ತುಂಬ ಕ್ರಿಸ್ಪಿ ಆಗಿ ಆಗುತ್ತೆ ಇದು ಮಕ್ಕಳಿಗೆಲ್ಲ ಸಾಸ್ ಮೂರು ಸಾಸ್ ಅಲ್ಲಿ ಮೂಲಕ ಕೊಡ್ಬೋದು ಚೆನ್ನಾಗಿ ತುಂಬ ಚೆನ್ನಾಗಿರ್ತಾರೆ ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲಿ ಕೂತು ಬೋರ್ ಆಗಿದ್ದರೆ ಕೆ ಎಫ್ ಸಿ ಅಲ್ಲಿ ಓಪನ್ ಇಲ್ಲ ನಮ್ಮ ಥರದಲ್ಲಿ ಮನೆಯಲ್ಲೇ ಕೂತು ಸಿಂಪಲ್ ಆಗಿ ತುಂಬ ಖರ್ಚಿಲ್ಲ ನಾನು ಮನೆಯಲ್ಲಿ ಸಾಧಾರಣ ಮಾಡ್ತಾ ಇರ್ತೇನೆ ಇದನ್ನು ಈಗ ಸುಮಾರು ದಿವಸ ಆಯಿತು ಮಾಡದೆ ಕಾಯಿಲಿ ಒಂದು 10-15 ನಿಮಿಷ ಕಾಯಬೇಕು ಇದು ಚೆನ್ನಾಗಿ ಬಂದಿದೆ ಸೇಮ್ ಕೆ ಎಫ್ ಸಿ ಚಿಕನ್ ಥರನೇ ಆಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಮೂಡಿ ಬಂದಿದೆ ನೋಡಿ ಇದನ್ನು ನಾವು ಸೈಡಿಗೆ ಹಾಕುವ ಪ್ಲೇಟಿಗೆ ಹಾಕುವ ಬಾಕಿ ಇದ್ದ ಮಸಾಲೆ ಅದೇ ಥರ ಹಾಕು
ಬಾಕಿದ ಅದೇ ತರ ಹಾಕಿ ಪ್ಲೇಟಲ್ಲಿ ಬಡಿಸಿಟ್ರಾಯಿತು. ಫ್ಯಾಮಿಲಿ ಗೆಸ್ಟ್ ಎಲ್ಲ ಬಂದರೆ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರ್ತವೆ. ಮುಡಿ ಬಂದಿದೆ ನೋಡಿ, ಸೇಮ್ KFC ಚಿಕನ್ ಥರ. ಇದೇ ಥರ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ತಿಳಿಸಿ. ಥ್ಯಾಂಕ್ ಯು.